ಸ್ಥಳೀಯ ಸಂಸ್ಥೆ ಚುನಾವಣೆ ಫಲಿತಾಂಶದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಡೆಸಲಿ ಅಂತಕ್ಕಂಥ ನಿರ್ಧಾರ ಕಾಂಗ್ರೆಸ್ನ ನಾಯಕರು ಮತ್ತು JDS ಪಕ್ಷದ ನಾಯಕರುಗಳು ನಾವು ತೀರ್ಮಾನ ಮಾಡಿದ್ದು. BJPಯ ನಾಯಕರ ಥರ ನಾವೆಲ್ಲ ಜಿಲ್ಲಾವಾರು ಹಂಚಿಕೆ ಮಾಡಿಕೊಂಡು ನಾವೇನು ಚುನಾವಣೆ ನಡೆಸಲಿಕ್ಕೇನು ಹೋಗಿರಲಿಲ್ಲ. ಪ್ರಚಾರಕ್ಕೆ ಜನತೆಗೆ ಮನವಿ ಮಾಡಿದ್ದು. ನಗರ ಪ್ರದೇಶದ ಜನತೆ ಮೊದಲಿಂದಲೂ ಎಲ್ಲರಲ್ಲೂ ಒಂದು ಭಾವನೆ, ನಗರ ಪ್ರದೇಶದಲ್ಲಿ BJP ಪಕ್ಷಕ್ಕೆ ಹೆಚ್ಚಿನ ಒಲವಿದೆ ಅಂತಕ್ಕಂಥದ್ದು. ಆದರೆ ಇವತ್ತು ನಗರ ಪ್ರದೇಶದಲ್ಲೂ BJPಯ ಪಕ್ಷದ ಬಗ್ಗೆ ಇರ್ತಕ್ಕಂಥ ಒಲವು ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ಇವತ್ತಿನ ಫಲಿತಾಂಶವನ್ನು ನಾವು ಪರಾಮರ್ಶೆ ಮಾಡೋದಾದರೆ ಬಹುಶಃ ರಾಜಕೀಯ ವಿಶ್ಲೇಷಣೆ ಮಾಡ್ತಕ್ಕಂಥವರು ಅದನ್ನು ಒಪ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದ್ದರಿಂದ ಈ ಒಂದು 100 ದಿನಗಳ ಮೈತ್ರಿ ಸರ್ಕಾರ ಕಾಂಗ್ರೆಸ್ಸು ಮತ್ತು JDS ಪಕ್ಷದ ಆಡಳಿತವನ್ನು ಜನತೆ ಬೆಂಬಲಿಸಿದ್ದಾರೆ. ಮತದಾರರಿಗೆ ನಾನು ಗೌರವಪೂರ್ವಕವಾದಂಥ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಎರಡೂ ಪಕ್ಷದ ಪರವಾಗಿ ನಡೆಸಲು ಮತ್ತು JDS ಪಕ್ಷದ ಈ ಸಮ್ಮಿಶ್ರ ಸರ್ಕಾರಕ್ಕೆ ಇವತ್ತಿನ ಫಲಿತಾಂಶದ ಹಿನ್ನೆಲೆಯನ್ನು ನೋಡಿದ್ರೆ ನಾಡಿನ ಜನತೆ ಈ ಒಂದು ಸಮ್ಮಿಶ್ರ ಸರ್ಕಾರಕ್ಕೆ ಸಂಪೂರ್ಣವಾದಂಥ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾವ BJPಯ ನಾಯಕರುಗಳು ಪದೇ ಪದೇ ಸರ್ಕಾರ ಇದೆಯಾ ಸರ್ಕಾರ ಇದೆಯಾ, ಉತ್ತರ ಕರ್ನಾಟಕಕ್ಕೆ ಬರಲಿಲ್ಲ, ಇನ್ನೂ ಅಲ್ಲಿ ಬರಲಿಲ್ಲ, ಇದೆಲ್ಲ ಹೇಳೋದು ನೋಡಿದ್ದೇನೆ. ಸದ್ಯದಲ್ಲೇ ಹೇಳ್ತೇನೆ, ಯಡಿಯೂರಪ್ಪನವರು ಮೊದಲ 100 ದಿನಗಳ ಕಾಲ ಅವರು ಮುಖ್ಯಮಂತ್ರಿ ಇದ್ದಾಗ ಯಾವ್ಯಾವ ಜಿಲ್ಲೆಗೆ ಪ್ರವಾಸ ಮಾಡಿದ್ದಾರೆ, ಮೊದಲನೇ 100 ದಿವಸದಲ್ಲಿ ಸದಾನಂದ ಗೌಡರು ಯಾವ ಜಿಲ್ಲೆಗಳಿಗೆ ಹೋದರು, ಜಗದೀಶ್ ಶೆಟ್ಟರು ಯಾವ ಜಿಲ್ಲೆಗಳು ಪ್ರವಾಸ ಮಾಡಿದ್ದಾರೆ, ನಾನೀಗ ನನ್ನ ಮೇಲೇನು ಆಪಾದನೆ ಮಾಡ್ತಾ ಇದ್ದಾರಲ್ಲ ಅವರು, ಅದೆಲ್ಲದಕ್ಕೆ ದಾಖಲೆಗಳನ್ನ ನಿಮ್ಮ ಮುಂದೆ ಇಡ್ತೀನಿ ಅವರ ಒಂದು ಪ್ರಶ್ನೆಗಳಿಗೆ. ಅದರಿಂದ ಇವತ್ತಿನ ಒಂದು ಫಲಿತಾಂಶ ಏನಿದೆ, ನಾವೇನು ಈ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಭರಾಟೆಯ ಪ್ರಚಾರವನ್ನು ಮಾಡಿ ಜನತೆ ಮುಂದೆ ನಾವೇನು ಹೋಗಲಿಲ್ಲ. ನಮ್ಮ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿ ಏನಿದ್ದರು ಅವರವರೇ ಸ್ಥಳೀಯವಾಗಿ ಚುನಾವಣೆ ನಡೆಸಲಿ ಅಂತಕ್ಕಂಥ ನಿರ್ಧಾರ ಕಾಂಗ್ರೆಸ್ನ ನಾಯಕರು ಮತ್ತು JDS ಪಕ್ಷದ ನಾಯಕರುಗಳು ನಾವು ತೀರ್ಮಾನ ಮಾಡಿದ್ದು. BJPಯ ನಾಯಕರ ಥರ ನಾವೆಲ್ಲ ಜಿಲ್ಲಾವಾರು ಹಂಚಿಕೆ ಮಾಡಿಕೊಂಡು ನಾವೇನು ಚುನಾವಣೆ ನಡೆಸಲಿಕ್ಕೇನು ಹೋಗಿರಲಿಲ್ಲ. ಪ್ರಚಾರಕ್ಕೆ ಜನತೆಗೆ ಮನವಿ ಮಾಡಿದ್ದು. ನಗರ ಪ್ರದೇಶದ ಜನತೆ ಮೊದಲಿಂದಲೂ ಎಲ್ಲರಲ್ಲೂ ಒಂದು ಭಾವನೆ, ನಗರ ಪ್ರದೇಶದಲ್ಲಿ BJP ಪಕ್ಷಕ್ಕೆ ಹೆಚ್ಚಿನ ಒಲವಿದೆ ಅಂತಕ್ಕಂಥದ್ದು. ಆದರೆ ಇವತ್ತು ನಗರ ಪ್ರದೇಶದಲ್ಲೂ BJPಯ ಪಕ್ಷದ ಬಗ್ಗೆ ಇರ್ತಕ್ಕಂಥ ಒಲವು ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ಇವತ್ತಿನ ಫಲಿತಾಂಶವನ್ನು ನಾವು ಪರಾಮರ್ಶೆ ಮಾಡೋದಾದರೆ ಬಹುಶಃ ರಾಜಕೀಯ ವಿಶ್ಲೇಷಣೆ ಮಾಡ್ತಕ್ಕಂಥವರು ಅದನ್ನು ಒಪ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದ್ದರಿಂದ ಈ ಒಂದು 100 ದಿನಗಳ ಮೈತ್ರಿ ಸರ್ಕಾರ ಕಾಂಗ್ರೆಸ್ಸು ಮತ್ತು JDS ಪಕ್ಷದ ಆಡಳಿತವನ್ನು ಜನತೆ ಬೆಂಬಲಿಸಿದ್ದಾರೆ. ಮತದಾರರಿಗೆ ನಾನು ಗೌರವಪೂರ್ವಕವಾದಂಥ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಎರಡೂ ಪಕ್ಷದ ಪರವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಕೆಲವರಲ್ಲಿ ಏನು ಭಾವನೆಗಳಿದೆ, ಏನೋ ಸರ್ಕಾರ ಏನೋ ಬಿದ್ದೇ ಹೋಯಿತು ಅಂತ ಹೇಳಿ ಪದೇ ಪದೇ ಹೇಳ್ಕೊಂಡು ಹೊರಟಿದ್ದಾರೆ. ಬಹುಶಃ ಅವರಲ್ಲಿ ಆ ರೀತಿಯ ಒಂದು ಪ್ರಚಾರವನ್ನು ಮಾಡ್ತಾ ಇರತಕ್ಕಂಥದ್ದು ಸರ್ಕಾರ ಇದು ಅಭದ್ರ ಸರ್ಕಾರ ಅಂತಕ್ಕಂಥ ಭಾವನೆಯಿಂದ ರಾಜ್ಯದ ಅಭಿವೃದ್ಧಿಗೆ ನಾವೇನು ಸೂಚನೆಗಳನ್ನು ಕೊಡ್ತಾ ಇದ್ದೇವೆ ಅದನ್ನು ಅಧಿಕಾರಿಗಳು ಪಾಲಿಸದೇ ಇರಲಿ, ಸರ್ಕಾರ ಯಾವಾಗಲಾದರೂ ಬಿದ್ದೋಗ್ಬೋದು ಅಂತಕ್ಕಂಥ ಭಾವನೆಯನ್ನು ಮೂಡಿಸ್ಲಿಕ್ಕೆ ಅವರನ್ನು ಹೊರಟಿದ್ದಾರೆ. ನಮ್ಮ ಅಧಿಕಾರಿಗಳಿಗೆ ಚಾಟ್